ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಬಸಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ಒಂದು ಸಾಂಪ್ರದಾಯಿಕವಾಗಿ ಹಳ್ಳಿ ಶೈಲಿಯಲ್ಲಿ ಒಂದು ಮೀನು ಸಾಂಬಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಮೀನು ಸಾರು, ಮೀನುಳಿ ಅಥವಾ ಫಿಶ್ ಕರಿ ಅಂತೆಲ್ಲ ಕರೀತಾರೆ. ಇದು ತುಂಬಾ ರುಚಿಯಾಗಿರುತ್ತೆ. ಇದು ಅನ್ನಕ್ಕೆ ಮತ್ತು ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ನು. ಇದು ನಾನು ಮಾಡೋ ಮೆಥಡನ್ನೇ ಫಾಲೋ ಮಾಡಿ ನೀವು ಮಾಡಿದರೆ ಒಳ್ಳೆ ಒಂದು ರುಚಿಯಾದ ಸಾಂಬಾರನ್ನ ಮನೆಯಲ್ಲಿ ರೆಡಿ ಮಾಡ್ಕೊಬೋದು. ತುಂಬ ರುಚಿಯಾಗಿ ಬರುತ್ತೆ ಇದು ಸಾರು. ಬನ್ನಿ, ಈಗ ಮಾಡೋ ವಿಧಾನ ತೋರಿಸ್ತೀನಿ. ಇಲ್ಲಿ 1 ಕೆಜಿಯಷ್ಟು ಮೀನು ತಗೊಂಡಿದ್ದೀನಿ ನಾನು, ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಹುಣಸೆ ರಸ ಸೇರಿಸ್ಕೋತೀನಿ. ಒಂದು 3 ಟೇಬಲ್ ಚಮಚದಷ್ಟು ಹುಣಸೆ ರಸ ಹಾಕ್ಕೊಳ್ಳಿ ಈ ಥರ. ಮತ್ತು ಚಿಲ್ಲಿ ಪೌಡರು 1 ಚಮಚದಷ್ಟು, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ 1 ¼ ಚಮಚದಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೋಬೇಕು ಈ ಥರ. ಈ ಥರ ನೀಟಾಗಿ ಮಿಕ್ಸ್ ಮಾಡಿ ಇಟ್ಬಿಡಿ. 1/2 ಗಂಟೆ ಈ ಥರ ನೆನೆಸಿ ಇಟ್ಟರೆ ನಮಗೆ ಮೀನು ಚೆನ್ನಾಗಿ ರುಚಿ ಬರುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡಿ ಅರ್ಧ ಗಂಟೆ ನೆನೆಸಿ ಇದನ್ನು ಇಡಬೇಕು. ಇವಾಗ ಒಂದು ಮಸಾಲ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ 2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು 2 ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ತಗೊಂಡಿದ್ದೀನಿ, ಮತ್ತು ಇಲ್ಲಿ ಚಕ್ಕೆ ಲವಂಗ ಅದೆಲ್ಲ ಸ್ವಲ್ಪ ಸ್ವಲ್ಪ, ಜಾಸ್ತಿ ಬೇಡ, ಮತ್ತು 1 ದೊಡ್ಡದು ಬೆಳ್ಳುಳ್ಳಿ, ಮತ್ತು ಸ್ವಲ್ಪ ಶುಂಠಿ, ಮತ್ತು ಇಲ್ಲಿ ಹುಣಸೆ ರಸನ 1 ಬೌಲಷ್ಟು ತಗೊಂಡಿದ್ದೀನಿ, ಮತ್ತು ತೆಂಗಿನಕಾಯಿ 1 ಬೌಲಷ್ಟು ತುರಿದು ತಗೊಂಡಿದ್ದೀನಿ, ಮತ್ತು ಇಲ್ಲಿ ಸಾಂಬಾರು ಪೌಡರು 3-4 ಚಮಚದಷ್ಟು ಇದೆ, ಜೊತೆಗೆ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಸಾಂಬಾರು ಪೌಡರ್ ಅಂದರೆ ನೀವು ಮನೆಯಲ್ಲಿ ಬಳಸ್ತೀರಲ್ಲ ಡೈಲಿ ಅದೇ ಪೌಡರು. ಈಗ ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಬೇಕು. ಈ ಥರ ಎಲ್ಲ ಹಾಕ್ಕೊಂಡು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಂಬಿಡಿ. ಈ ಥರ ಇವಾಗ ಒಂದು ಬಾಂಡ್ಲೆ ಇಟ್ಕೊಂಡು ಇದಕ್ಕೆ 1-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಈ ಥರ ದೊಡ್ಡದಾಗಿ ಅಗಲವಾಗಿರೋ ಬಾಂಡ್ಲೆ ತಾನೇ ತಗೊಳ್ಳಿ. ಇದಕ್ಕೆ 1 ಚಮಚದಷ್ಟು ಸಾಸಿವೆ, ಮತ್ತು ಕರಿಬೇವು, ಮತ್ತು ಈರುಳ್ಳಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೆಂಡ್ಸ್, ನಾನು ಹಾಕೋ ರೆಸಿಪೀಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ರುಬ್ಬಿರೋ ಪೇಸ್ಟನ್ನು ನಾನು ಈ ಥರ ಸೇರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಬೇಕು. ಈ ಥರ ಇಲ್ಲಿ ಎಲ್ಲ ಹಸಿದೆ, ಟೊಮೆಟೊ, ಈರುಳ್ಳಿ, ಕಾಯಿತುರಿ ಎಲ್ಲ ಹಸಿ ಹಾಕಿರೋದ್ರಿಂದ ಇಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿದಾಗ ನಮಗೆ ಸಾಂಬಾರು ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಆಮೇಲೆ 1¼ ಲೀಟ್ರಷ್ಟು ಇಲ್ಲಿ ನೀರು ಸೇರಿಸ್ಕೋತೀನಿ ಇವಾಗ ನಾನು. ಇದನ್ನು ಇವಾಗ ಮುಚ್ಚಿ ಕುದಿಯಕ್ಕೆ ಇಟ್ಬಿಡೋಣ. 2-3 ನಿಮಿಷದವರೆಗೂ ಚೆನ್ನಾಗಿ ಕುದಿ ಬರಬೇಕಿದು. ಕುದಿತಾ ಇದೆ. ನೋಡಿ, ಇಷ್ಟ ಆದರೆ ಸಾಕು. ನೋಡಿ, ಇಷ್ಟು ಚೆನ್ನಾಗಿ ಕುದಿ ಬರಬೇಕು, ಆವಾಗ ನಿಮಗೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಅಂತ ಅರ್ಥ. ಇಲ್ಲಿ ಹುಣಸೆ ರಸ ಸೇರಿಸ್ಕೊಂಡಿದ್ದೀನಿ ನಾನು. ಸೇರಿಸ್ಕೊಂಡಾದ್ಮೇಲೆ ಇವಾಗ ಮೀನು ಇದೆಯಲ್ಲ ಅದನ್ನು 1 ಹಾಕ್ಕೋತಾ ಬನ್ನಿ. ಇವಾಗ
ಈ ತರ ಒಂದೊಂದನ್ನೇ ಹಾಕೊಳ್ಳಿ. ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ರುಚಿಗೆ ತಕ್ಕಷ್ಟು, ಅಂದರೆ ಒಂದೂವರೆ ಚಮಚದಷ್ಟು ಬೇಕಾಗುತ್ತೆ. ಇವಾಗ ಇಲ್ಲಿ ಹಾಕ್ಕೊಂಡು ಮುಚ್ಚಕ್ಕೆ ಹೋಗ್ಬೇಡಿ, ಮತ್ತು ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಜಸ್ಟ್ ಹಾಗೆ ಪ್ರೆಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ರೆ ಮೀನೆಲ್ಲ ಅದು ಕಲಸ್ಕೊಂಬಿಡೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಹಾಗೆ ಓಪನ್ ಆಗಿ ಕುಕ್ ಮಾಡಬೇಕು, ಮತ್ತು ಹೈ ಫ್ಲೇಮ್ನಲ್ಲಿ 2-3 ನಿಮಿಷ ಕುಕ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕುದಿ ಬಂದರೆ ಮೀನೆಲ್ಲ ಚೆನ್ನಾಗಿ ಅದುವಾಗಿ ಬೇಯುತ್ತೆ. ಇನ್ನೇನು ಆಲ್ಮೋಸ್ಟ್ ಆಗ್ತಾ ಇದೆ. ಮುಚ್ಚಕ್ಕೆ ಹೋಗಬಾರ್ದು ಇದನ್ನು, ನಾವು ಹೀಗೆ ಓಪನ್ ಆಗಿಯೇ ಬೇಯಿಸ್ಕೊಬೇಕು. ಮತ್ತು ಮಿಕ್ಸು ಮಾಡೋಕ್ಕೆ ಹೋಗಬಾರ್ದು, ಮಿಕ್ಸ್ ಮಾಡಿದ್ರೆ ಮೀನು ಕಲಸೋಗ್ಬಿಡುತ್ತೆ. ಹಂಗಾಗಿ ಹೀಗೆ ಓಪನ್ ಆಗಿ ಬೇಯಿಸ್ಕೊಬೇಕು. ನೋಡಿ ರೆಡಿ ಆಯಿತು. ಇವಾಗ ಇದನ್ನು ಮುಚ್ಚಿ 1 ಗಂಟೆ ಕಾಲ ಇಟ್ಬಿಡಿ. ಈ ಥರ ಒಂದು ಪ್ಲೇಟ್ನ ಮುಚ್ಚಿ 1 ಗಂಟೆ ಕಾಲ ಇಟ್ಬಿಡಿ. ಇಟ್ಟು ಆಮೇಲೆ ಬಡಿಸಿದ್ರೆ ಚೆನ್ನಾಗಿ ರುಚಿ ಬರುತ್ತೆ. ನೋಡಿ, ಅನ್ನದ ಜೊತೆ ಮುದ್ದೆ ಜೊತೆ ಒಳ್ಳೆ ಕಾಂಬಿನೇಷನ್ನು. ಎಲ್ಲರೂ ಒಂದು ಸಲ ಟ್ರೈ ಮಾಡಿ. ಫ್ರೆಂಡ್ಸ್, ಮುಂದಿನ ವಿಡಿಯೋಸ್ನೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.